ಹಲೋ ಗಾಯ್ಸ್, ವೆಲ್ಕಮ್ ಟು ಹಲೋ ಕರ್ನಾಟಕ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ತಡ ಮಾಡಬೇಡಿ. ಕೆಳಗಡೆ ಕಾಣ್ತಿರೋ ರೆಡ್ ಬಟನ್ ಅಂದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಬೆಲ್ ಐಕಾನ್ ಕಾಣುತ್ತಲ್ವಾ ಅದರ ಮೇಲೆ ಕ್ಲಿಕ್ ಮಾಡಿ, ನಮ್ಮ ವಿಡಿಯೋ ನೋಟಿಫಿಕೇಷನ್ಸ್ನ ಪಡಿತಾ ಇರಿ. ಇವಾಗ ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋದಲ್ಲಿ ಹೋಗ್ತಿರಲ್ವಾ, ಅಲ್ಲಿ ಹೋದಾಗ ಚಾನಲ್ ಅಂತ ಇರುತ್ತಲ್ವ, ಚಾನಲ್ ಮೇಲೆ ಕ್ಲಿಕ್ ಮಾಡಿದಾಗ ಮಾನಿಟೈಸೇಷನ್ ಅಂತ ಬರುತ್ತೆ, ಅದೆಲ್ಲ ನಿಮಗೆ ಗೊತ್ತಿರೋ ವಿಷಯನೇ ಸರಿನಾ? ಮಾನಿಟೈಸೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಅಕೌಂಟ್ ಸ್ಟೇಟಸ್ ಅಂತ ಬರುತ್ತೆ. ನಾನು ರೆಡ್ ಮಾರ್ಕಲ್ಲಿ ಹೈಲೈಟ್ ಮಾಡಿರೋದು ನಿಮಗೆ ಕಾಣ್ತಾ ಇರ್ಬೋದು ಅನ್ಕೋತೀನಿ. ಅಂದ್ಕೊಳೋದೇನು ಬಂತು, ಕಾಣ್ತಾ ಇದೆ ಅಕೌಂಟ್ ಸ್ಟೇಟಸ್ ಮಾನಿಟೈಸೇಷನ್ ನಾಟ್ ಎನೇಬಲ್ಡ್ ಅಂತ ಇದೆ, ಸರಿನಾ? ಅದು ಯಾಕೆ ಎನೇಬಲ್ಡ್ ಅಂತ ಇದೆ ಗೊತ್ತಾ? ಅದು ಯೂಟ್ಯೂಬ್ ತನ್ನದೇ ಆದಂಥ ರೂಲ್ಸನ್ನು ಇದೆ ಅಲ್ವಾ, ಅದನ್ನು ಫಾಲೋ ಮಾಡಿದಾಗ ಅದನ್ನು ರೂಲ್ಸನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿ, ಆಮೇಲೆ ಅವ್ರು ಕೊಟ್ಟಿರುವಂಥ ಒಂದು ಏನು ಗೈಡೆನ್ಸ್ ಇದೆ ಅಲ್ವಾ, ಮೊದಲಿಗೆ ಏನಿತ್ತು ಗೊತ್ತಾ, 10,000 ವ್ಯೂಸ್ ಆಗಬೇಕಂತ ಇತ್ತು. ಅದು 10,000 ವ್ಯೂಸ್ ಆದಮೇಲೆ ಆಟೋಮೆಟಿಕ್ಲಿ ಮಾನಿಟೈಸೇಷನ್ ಎನೇಬಲ್ಡ್ ಆಗ್ತಾ ಇತ್ತು. ಇವಾಗ ನಾಟ್ ಎನೇಬಲ್ಡ್ ಅಂತ ಇದೆ, 10,000 ವ್ಯೂಸ್ ಆದರೂ ನಾಟ್ ಎನೇಬಲ್ಡ್ ಅಂತಲೇ ಬರುತ್ತೆ ನಿಮ್ಮದು, ಸರಿನಾ? ಈಗ 2018 ಬಂದುಬಿಟ್ಟು ಇವಾಗ ನೆಕ್ಸ್ಟ್ ನೋಡಿ, ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಫಸ್ಟಿಗೆ ಅಪ್ಲೈ ಫಾರ್ ಮಾನಿಟೈಸೇಷನ್ ಅಂತ ಇದೆ ಅಲ್ವಾ, ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಟರ್ಮ್ಸ್ ಅಕ್ಸೆಪ್ಟೆಡ್ ಅಂತ ಇದೆ ಫಸ್ಟಿಗೆ ಬಂದುಬಿಟ್ಟು. ನೆಕ್ಸ್ಟು ಸೆಕೆಂಡು ಆಡ್ಸೆನ್ಸ್ ರಿಕ್ವೆಸ್ಟೆಡ್ ಅಂತ ಇದೆ, ಸರಿನಾ? ಥರ್ಡ್ ಬಂದುಬಿಟ್ಟು ಮಾನಿಟೈಸೇಷನ್ ಪ್ರಿಫರೆನ್ಸ್ ಸೆಟ್ ಅಂತ ಇದೆ, ಅದೆಲ್ಲ ಆಗಿದೆ, ಓಕೆನಾ? ಮೂರು ಆಗಿದೆ. ಈಗ ಫರ್ದರ್ ಫೋರ್ತ್ ಒನ್ ಬನ್ನಿ, ಗೆಟ್ ರಿವ್ಯೂಡ್ ಆಫ್ಟರ್ ರೀಚಿಂಗ್ 4,000 ವಾಚ್ ಅವರ್ಸ್ ಇನ್ ಪ್ರೀವಿಯಸ್ 12 ಮಂತ್ಸ್ ಅಂತ ಇದೆ. ಇದು ಯಾವ ರೀತಿ ಅಂತ ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ ನಿಮಗೆ, ರೂಲ್ಸ್ ಓದೋ ಮೇಲೆ ಈಸಿ ಆಗುವ ವೇ ಎಲ್ಲ ವೇಸ್ ಈಸಿ ಆಗ್ತಾವಲ್ಲ ಅವೆಲ್ಲ ಹೇಳ್ಕೊಡ್ತೀನಿ. ಆ್ಯಂಡ್ ಬಂದುಬಿಟ್ಟು 1,000 ಸಬ್ಸ್ಕ್ರೈಬರ್ಸ್ ಕಂಪಲ್ಸರಿ ಆಗಿರಲೇಬೇಕು ಅಂತ ಹೇಳಿದ್ದಾರೆ ಅವರು. ಅದು ನಿಮಗೆ ಕಾಣ್ತಾ ಇದೆ, ನಾನು ರೆಡ್ ಮಾರ್ಕಲ್ಲಿ ಹೈಲೈಟ್ ಮಾಡಿದ್ದೀನಿ, ಸರಿನಾ? ಈಗ ಅದರ ಕೆಳಗಡೆ ನೋಡಿ, ಅಪಾನ್ ರೀಚಿಂಗ್ ದಿಸ್ ಥ್ರೆಶೋಲ್ಡ್ ಯುವರ್ ಚಾನಲ್ ಈಸ್ ಆಟೋಮೆಟಿಕಲಿ ರಿವ್ಯೂಡ್ ಟು ಮೇಕ್ ಅ ಶ್ಯೂರ್ ಇಟ್ ಕಂಪ್ಲೈಸ್ ವಿತ್ ಯುವರ್ ಟೂ ಪಾರ್ಟ್ನರ್ ಪ್ರೋಗ್ರಾಮ್ ಟರ್ಮ್ಸ್ ಆ್ಯಂಡ್ ಅವರ್ ಕಮ್ಯುನಿಟಿ ಗೈಡ್ಲೈನ್ಸ್. ವಿ ವಿಲ್ ಇಮೇಲ್ ಯು ಅ ಡಿಸಿಷನ್ ಯೂಶ್ವಲಿ ವಿತ್ ಇನ್ ಅ ವೀಕ್. ಒಂದು ವೀಕ್ ಆದಮೇಲೆ ನಿಮಗೆ ಇಮೇಲ್ ಬರುತ್ತೆ, ಅವರು ಏನು ಡಿಸಿಷನ್ ತೊಗೊಂಡಿದ್ದಾರೆ, ಆಮೇಲೆ ನೀವು ಅದು ಎಲ್ಲ ಒಂದು ಸ್ವಲ್ಪ ರೂಲ್ಸ್ ಇದ್ದಾವೆ, ಅವ್ರದ್ದೇ ಆದಂಥ ರೂಲ್ಸ್ ಇದ್ದಾವೆ, ಆ ರೂಲ್ಸನ್ನು ಬ್ರೇಕ್ ಮಾಡಲಿಲ್ಲ ಅಂತಂದರೆ ಅವರು ಡಿಸಿಷನ್ನ ತೊಗೊಂಡು ಹೇಳ್ತಾರೆ ನಿಮಗೆ. ನೀವು ಬ್ರೇಕ್ ಮಾಡಿದರೆ ಏನು ಪರವಾಗಿಲ್ಲ, ನೀವು ಈ ಥರ ಮಾಡಿದ್ದೀರಿ ಈ ಥರ ಮಾಡಬೇಡ ಅಂತಲೂ ಹೇಳ್ತಾರೆ, ದೊಡ್ಡ ದೊಡ್ಡ ತಪ್ಪನ್ನು ಮಾಡಿಬಿಡಿ ಅಷ್ಟೇನಾ, ಸರಿನಾ? ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಈ ರೂಲ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಬೇಕಂದ್ರೆ, ಒನ್ ಸೆಕೆಂಡ್ ಫ್ರೆಂಡ್ಸ್. ಹಾಂ, ಈ ನ್ಯೂ ಯೂಟ್ಯೂಬ್ ರೂಲ್ಸಲ್ಲಿ ಕಾಣ್ತಾ ಇದೆ ಅಲ್ವಾ, ರೂಲ್ಸ್ ಫಸ್ಟ್ ಬಂದುಬಿಟ್ಟು 4,000 ಅವರ್ಸ್ ವಾಚ್ ಟೈಮ್ 12 ಮಂತ್ಸ್, ಸರಿನಾ? ನೀವು ಅಪ್ಲೋಡ್ ಮಾಡಿರೋಂಥ ವಿಡಿಯೋನ 4,000 ತಾಸು ನೋಡಬೇಕು, ಅದು 12 ತಿಂಗಳ ಒಳಗೆ, ಸರಿನಾ? 4,000 ಅವರ್ಸ್ ವಾಚ್ ಟೈಮ್ ವಿತ್ ಇನ್ ಅ 12 ಮಂತ್ಸ್. ಈ ರೂಲ್ಸ್ ಸೆಕೆಂಡ್ ಬಂದುಬಿಟ್ಟು 1,000 ಸಬ್ಸ್ಕ್ರೈಬರ್ಸ್ ಆಗಿರಲೇಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟು ದೆನ್ ಯು ಆರ್ ಎಲಿಜಿಬಲ್ ಫಾರ್ ರಿವ್ಯೂ, ಸರಿನಾ? ನೆಕ್ಸ್ಟು ಇದನ್ನು ಸ್ವಲ್ಪ ನಾನು ಸಿಂಪ್ಲಿಫೈ ಮಾಡಿ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. 4,000 ಅವರ್ಸ್ ಇದೆ ಅಲ್ವಾ, ಅದು ಬಂದುಬಿಟ್ಟು 2,40,000 ಮಿನಿಟ್ಸ್ ಆಗುತ್ತೆ, ಸರಿನಾ? ನಿಮಗೆ ಪರ್ ಮಂತ್ 20 ಮಿನಿಟ್ಸ್ ಆಗಬೇಕು ಅಂತ ಹೇಳಿದರೆ, ನಿಮ್ಮದು ಆ್ಯಾವ್ರೇಜ್ ವಾಚಿಂಗ್ ಟೈಮ್ ಬಂದುಬಿಟ್ಟು 5 ಮಿನಿಟ್ಸ್ ಇದ್ದರೆ, 4,000 ವ್ಯೂಸ್ ಆದರೆ ನಿಮಗೆ 20,000 ಮಿನಿಟ್ಸ್ ವ್ಯೂಸ್ ಆಗೇ ಆಗುತ್ತೆ ಒನ್ ಮಂತಿಗೆ, ಸರಿನಾ? ಹಾಗಾದರೆ ಅದೇ ರೀತಿ ಅಥವಾ 6 or 7 ಆ್ಯಸ್ ಪರ್ ಯುವರ್ ವಿಡಿಯೋ ಆ್ಯವರೇಜ್ ಇರುತ್ತಲ್ವಾ, ಆ್ಯವರೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಒಟ್ಟಾರೆ ನಿಮ್ಮದು 2,40,000 ಮಿನಿಟ್ಸ್ ಆಗಲೇಬೇಕು, ಸರಿನಾ? ಇದು ಬಂದುಬಿಟ್ಟು ಇದೆಲ್ಲ ರಿವ್ಯೂಸ್ ಕೊಟ್ಟಮೇಲೆ ನಿಮಗೆ ಆ್ಯವರೇಜ್ CPM ಬಂದುಬಿಟ್ಟು $1 ಪರ್ 1,000 ವ್ಯೂಸನ್ನು ಹೇಳಿದ್ದಾರೆ ಅವರು. $1 ಅಂತಂದರೆ ನಮ್ಮ ಇಂಡಿಯನ್ ರುಪೀಸಲ್ಲಿ 63.81 ರುಪೀಸ್ ಆಗುತ್ತೆ, ಓಕೆ? ಹಾಂ ಆಗುತ್ತೆ. ನೀವು 1,000 ವ್ಯೂಸ್ ಮಾಡಿದರೆ
1000 ವ್ಯೂಸ್ ಆದಮೇಲೆ, ಅಂದರೆ ರಿವ್ಯೂ ಆದಮೇಲೆ ಹೇಳ್ತಾ ಇರೋದು ಫ್ರೆಂಡ್ಸ್, ರಿವ್ಯೂ ಆದಮೇಲೆ 1000 ವ್ಯೂಸ್ ಆದರೆ $1 63.81 ರುಪೀಸ್ ಆಗುತ್ತೆ. ಓಕೆನಾ, ಇದು ಬಂದುಬಿಟ್ಟು 2018 ರೂಲ್ಸ್. ವಿಡಿಯೋ ನಿಮಗೆ ಇಷ್ಟ ಆಯಿತಾ ಆದರೆ ಶೇರ್ ಮಾಡಿ, ಆಮೇಲೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.